ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ದುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು. ಹರಿವಾಯು ಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಪ್ರಿಯ ವೀಕ್ಷಕರೇ, ನಿನ್ನೆ ನಾವು ನೀವೆಲ್ಲ ಚಿಂತನೆಯನ್ನು ಮಾಡ್ತಾ ಅಂತ್ಯಕಾಲದಲ್ಲಿ ಮಾಡಬೇಕಾದ ದಾನಗಳ ವಿಚಾರವನ್ನ ಚಿಂತನೆ ಮಾಡಿದ್ದೇವೆ. ಇಂದಿನ ದಿನ ಯಾವ ರೀತಿಯಾಗಿ ಮ್ರಿಯಮಾಣ ಕರ್ತವ್ಯ, ಸಾಯುವಾಗ ಹೇಗೆ ಸಾಯಬೇಕು, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು. ನಾವು ದೇಹವನ್ನ ಹೇಗೆ ಬಿಡಬೇಕು ಅಂದ್ರೆ, ಕಾಳಿದಾಸ ಮಹಾಕವಿಯ ಒಂದು ವಾಕ್ಯ, ಯೋಗೇನಾಂತೆ ತನು ತ್ಯಜಾಂ, ಯೋಗದ ಮುಖಾಂತರವಾಗಿ ನಮ್ಮ ದೇಹದ ಪ್ರಾಣವನ್ನ ತ್ಯಾಗ ಮಾಡಬೇಕು, ಇದು ಲೋಕದ ನಿಯಮ. ಆದರೆ ಈಗಿನ ಜನ ಪ್ರಾಣವನ್ನು ಹೇಗೆ ಬಿಡ್ತಾ ಇದ್ದಾರೆ ಅಂದ್ರೆ, ರೋಗೇನಾಂತೆ ತನು ತ್ಯಜಾಂ, ಯಾವುದಾವುದೋ ರೋಗಗಳು ಬಂದು ದೇಹದ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ವಾಸ್ತವಿಕವಾಗಿ ನಾವು ಹೇಗೆ ನಮ್ಮ ಪ್ರಾಣವನ್ನು ಬಿಡಬೇಕು ಅಂತ ಗರುಡನ ಪ್ರಶ್ನೆ. ಅದಕ್ಕೆ ಮಹಾವಿಷ್ಣುವಿನ ಉತ್ತರ, ಕಥಿತಂ ಭವತಾ ಸಮ್ಯಕ್ ದಾನ ಮಾತುರ ಕಾಲಿಕಂ ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ. ಅಂತ್ಯಕಾಲದಲ್ಲಿ ಯಾವ ರೀತಿಯಾಗಿ ಪ್ರಾಣವನ್ನು ಬಿಡಬೇಕು ಅದನ್ನು ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾನೆ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಿ, ಯಾವ ರೀತಿಯಾಗಿ ಮರಣವನ್ನು ಹೊಂದಿದರೆ ಸದ್ಗತಿ ಆಗ್ತದೋ ಆ ಪದ್ಧತಿಯನ್ನು ನಿನಗೆ ಹೇಳ್ತೇನೆ ಅಂತ ಆರಂಭ ಮಾಡ್ತಾನೆ. ಅಂತ್ಯಕಾಲ ಬಂದಾಗ ಮನೆಯ ಮುಂದೆ ತುಳಸಿಯ ಸನ್ನಿಧಾನ, ಅಲ್ಲಿ ನಾವು ಮಲಗಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಗೋಮಯದಿಂದ ಸಾರಿಸಬೇಕು. ಆ ಗೋಮಯದ ಮೇಲೆ ಎಳ್ಳುಗಳನ್ನು ಚೆಲ್ಲಬೇಕು, ದರ್ಭೆಯನ್ನ ಹಾಕಬೇಕು. ಅಲ್ಲ, ಈ ಎಳ್ಳು ಅಂದ್ರೆ ಏನು, ದರ್ಭೆ ಅಂದ್ರೆ ಏನು? ಕೆಲವರು ಎಳ್ಳು ದರ್ಭೆಯನ್ನು ನೋಡಿದರೆ ಒಂಥರ ಮಾಡಿಕೊಳ್ತಾರೆ ಮನಸ್ಸಿನಲ್ಲಿ. ಯಾರು ಹೆದರಬೇಡಿ, ಎಳ್ಳು ಅಂತಂದ್ರೆ
ಮಹಾವಿಷ್ಣುವೇ ಹೇಳಿದ್ದಾನೆ, ಮಮ ಸ್ವೇದ ಸಮುದ್ಭೂತ ತ್ರಿವಿಧಾಸ್ತಿಲಾಹ, ನನ್ನ ಬೆವರಿನ ಹನಿ ಮೂರು ರೀತಿಯಾದ ಎಳ್ಳು, ಕಪ್ಪು ಎಳ್ಳು, ಬಿಳಿ ಎಳ್ಳು, ಕಪ್ಪು ಕೆಂಪು ಮಿಶ್ರಣವಾದ ಕಪಿಲ ಎಳ್ಳು, ಚಾಕ್ಲೇಟ್ ಕಲರ್ ಆ ಎಳ್ಳು, ಮೂರೂ ಕೂಡ ನನ್ನ ಬೆವರಿನ ಹನಿ. ಪರಮಾತ್ಮನ ಸ್ವೇದ, ಇಂಗ್ಲೀಷ್ನಲ್ಲಿ ಏನು ಸ್ವೆಟಿಂಗ್ ಅಂತ ಏನು ಹೇಳ್ತೀರಿ, ಅದರ ಆ ಬೆವರಿನ ಹನಿಯೇ ಎಳ್ಳಾಗಿದೆ. ದರ್ಭೆ ಅಂದರೆ ಏನು? ಪರಮಾತ್ಮನ ಮಮ ರೋಮ ಸಮುದ್ಭೂತ, ಪರಮಾತ್ಮನ ರೋಮದಿಂದ ಹುಟ್ಟಿದ್ದೇ ರೋಮಗಳೇ ದರ್ಭೆ. ಆ ಭಗವಂತ ಆ ದರ್ಭೆಯಲ್ಲಿ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲ್ಗಡೆ ರುದ್ರ. ಆ ರುದ್ರ ಬ್ರಹ್ಮ ವಿಷ್ಣುವಿನ ಸನ್ನಿಧಾನ ಯುಕ್ತವಾದದ್ದು ದರ್ಭೆ. ಯಾವ ದರ್ಭೆಯನ್ನು ನೋಡಿದರೆ ನಾವು ದೂರ ಇರಬೇಕು, ಪಿಂಡದ ಮೇಲೆ ಕೆಳಗೆ ಹಾಕಿದ ದರ್ಭೆಯನ್ನು ಮುಟ್ಟಬಾರದು. ಶವದ ಚಿತೆಯ ಸುತ್ತಲೂ ಹಾಕಿದ ದರ್ಭೆ, ಅದನ್ನು ಮತ್ತೆ ಉಪಯೋಗಿಸಬಾರದು. ಅದನ್ನು ಬಿಟ್ಟರೆ ದರ್ಭೆಯನ್ನು ಯಾರು ಬೇಕಾದರೂ ಮುಟ್ಟಬಹುದು. ಎಳ್ಳುಗಳು ದರ್ಭೆಗಳು ಎಲ್ಲಿ ಇರ್ತದೋ ಅಲ್ಲಿ ಭೂತಪ್ರೇತ ಪಿಶಾಚಾದಿಗಳು ವಾಸ ಮಾಡಲಿಕ್ಕೆ ಹೆದರುತ್ತವೆ. ಹೀಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಎಳ್ಳು ದರ್ಭೆ ಇಟ್ಕೊಳ್ಳಿ, ಯಾರೂ ಹೆದರಬೇಕಾದ ಕಾರಣ ಇಲ್ಲ. ಇನ್ನು ಆ ಗೋಮಯದಿಂದ ಸಾರಿಸಿದ ಮಂಡಲದ ಮೇಲೆ ತುಳಸಿಯ ನೆರಳಿನಲ್ಲಿ ಅವನು ಕುಳಿತುಕೊಳ್ಬೇಕು. ಕುಳಿತುಕೊಂಡು ಆ ಬ್ರಹ್ಮ ವಿಷ್ಣು ರುದ್ರ ಎಲ್ಲರ ಸ್ಮರಣೆಯನ್ನು ಮಾಡಬೇಕು. ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಔಪಾಸನಾ ಅಗ್ನಿ, ಒಂದು ಒಲೆಯಲ್ಲಿ ಅಗ್ನಿ ಯಾವಾಗಲೂ ಉರಿತಾ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಅದರಲ್ಲಿ ನಿತ್ಯದಲ್ಲಿ ಹೋಮವನ್ನು ಮಾಡ್ತಾ ಇದ್ರು, ಅವರನ್ನು ಅಗ್ನಿಹೋತ್ರಿಗಳು ಅಂತ ಕರೀತಾ ಇದ್ರು. ಹಾಗೆ ಅಂತಹ ಆ ಔಪಾಸನಾ ಅಗ್ನಿ, ಆ ಅಗ್ನಿಯನ್ನು ಮನೆಯಿಂದ ಹೊರಗಡೆ ತಂದು ಇಟ್ಕೊಳ್ಬೇಕು. ಇವತ್ತು ನಾವು ಲೋಕದಲ್ಲಿ ನೋಡ್ತೇವೆ, ಯಾರಾದರೂ ತೀರಿ ಹೋದ್ರು ಅಂದರೆ ಮನೆಯ ಮುಂದೆ ಹೊಗೆಯನ್ನು ಹಾಕ್ತಾರೆ. ಯಾವುದ್ಯಾವುದೋ ಕಟ್ಟಿಗೆಯನ್ನು ತಗೊಂಡು ಸುಮ್ಮನೆ ಒಂದು ಅಗ್ನಿಯನ್ನು ಜ್ವಲಿಸ್ತಾರೆ. ಆ ರೀತಿಯಾದ ಅಗ್ನಿ ಅಲ್ಲ, ಮನೆಯ ಒಳಗಡೆ ನಿತ್ಯದಲ್ಲಿ ಅವನು ಉಪಾಸನೆ ಪೂಜೆ ಹೋಮ ಮಾಡಿದ ಅಗ್ನಿ ಮನೆಯ ಒಳಗಡೆ ಇರ್ತದಲ್ಲ, ಆ ಅಗ್ನಿಯನ್ನು ಹೊರಗಡೆ ಇಡಬೇಕು. ಸರಿ, ಅಲ್ಲಿ ಕುಳಿತುಕೊಂಡು ಗಂಗಾ ಗಂಗಾ ಅಂತ ಸ್ಮರಣೆಯನ್ನು ಮಾಡಬೇಕು. ಮನೆಯಲ್ಲಿ ಎಲ್ಲರ ಮನೆಯಲ್ಲಿಯೂ ಕೂಡ ಗಂಗಾ ಗಿಂಡಿ ಇರ್ತದೆ. ಆ ಗಂಗಾ ಗಿಂಡಿಯನ್ನು ಓಪನ್ ಮಾಡಿ ಆ ಗಂಗೆಯ ತೀರ್ಥವನ್ನು ಬಾಯಿ ಒಳಗಡೆ ನಾವು ಹಾಕಿಕೊಳ್ಳಬೇಕು. ಕಣ್ಣು ಮುಚ್ಚಬೇಕು. ನಮ್ಮ ಮೂಲದಲ್ಲಿದ್ದ ಪ್ರಾಣವನ್ನು ನಾಭಿಗೆ ತೆಗೆದುಕೊಂಡು ಬರಬೇಕು. ನಾಭಿಯ ಪ್ರಾಣವನ್ನು ಹೃದಯಕ್ಕೆ ತರಬೇಕು. ಹೃದಯದ ಪ್ರಾಣವನ್ನು ಕಂಠಕ್ಕೆ ತರಬೇಕು. ಕಂಠದ ಪ್ರಾಣವನ್ನು ಭೂಮಧ್ಯಕ್ಕೆ ಹುಬ್ಬಿನ ಮಧ್ಯಭಾಗಕ್ಕೆ ತರಬೇಕು. ಹುಬ್ಬಿನ ಮಧ್ಯಭಾಗದಿಂದ ತಲೆಯ ಮಧ್ಯದ ಭಾಗಕ್ಕೆ ತರಬೇಕು. ಅಲ್ಲಿಂದ ಪ್ರಾಣವನ್ನು ಬ್ರಹ್ಮರಂಧ್ರದಿಂದ ಸುಷುಮ್ನಾ ನಾಡಿಯ ಮುಖಾಂತರವಾಗಿ ಪ್ರಾಣವನ್ನು ಹೊರಗಡೆ ಕಳಿಸ್ಬೇಕು. ಇದು ನಿಜವಾಗಿ ವ್ಯಕ್ತಿ ಪ್ರಾಣ ಬಿಡುವ ಪದ್ಧತಿ. ಈಗ ಮನುಷ್ಯನ ಪ್ರಾಣ ಹೋಗುವ ಸ್ಥಳಗಳು ಕೆಲವು ಇದೆ. ಕೆಲವರ ಪ್ರಾಣ ಕಣ್ಣಿನಿಂದ ಹೋಗ್ತದೆ, ಕಣ್ಣು ತೆಗೆದದ್ದು ಹಾಗೆ ಇರ್ತದೆ. ಕೆಲವರದ್ದು ಆ ಅಂತ ಬಾಯಿ ತೆಗೆದಿರ್ತದೆ. ಕೆಲವರದ್ದು ಕಿವಿಯಿಂದ, ಕೆಲವರದ್ದು ಮೂಗಿನಿಂದ, ಕೆಲವರದ್ದು ನಾಭಿಯಿಂದ. ಏಳು ಜಾಗದಿಂದ ಸಾಮಾನ್ಯವಾಗಿ ಪ್ರಾಣ ಹೋಗ್ತದೆ. ಇನ್ನೂ ಕೆಲವು ಪಾಪಿಷ್ಟರು, ಪಾಪಗಳನ್ನು ಮಾಡಿದವರು, ಅವರ ಪ್ರಾಣ ಅಧೋದ್ವಾರೇಣ ಗಚ್ಚಂತಿ, ಮಲಮೂತ್ರ ವಿಸರ್ಜನಾಂಗಗಳಿಂದ ಪ್ರಾಣ ಹೋಗ್ತದೆ. ಹೀಗೆ ಕೆಲವರ ಪ್ರಾಣ ಹೋಗುವಂತಹ ಸ್ಥಳಗಳನ್ನು ಅಲ್ಲಿ ತಿಳಿಸ್ತಾರೆ. ನಂತರದಲ್ಲಿ ಈ ಪ್ರಾಣ ಹೋಗುವ
ಹೋಗೋದು ಅಂತಂದರೆ ನಾವು ಹೆದರಬೇಕಾಗಿಲ್ಲ. ನೋಡಿ, ನಮ್ಮ ದೇಹದ ಒಳಗಡೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಐದು ಕೋಶಗಳಿದೆ ನಮ್ಮ ದೇಹದಲ್ಲಿ. ಪೃಥಿವಿ, ಅಪ, ತೇಜಸ್ಸು, ವಾಯು, ಆಕಾಶ ಐದಿದೆ. ಸಂಸ್ಕೃತದಲ್ಲಿ ಸತ್ ಮರಣ ಹೊಂದಿದರು ಮೃತರಾದರು ಅಂದ್ರೆ ಏನರ್ಥ? ದೇಹದ ಒಳಗಿನ ಮಣ್ಣಿನ ಅಂಶ ಮಣ್ಣಿನ ಜೊತೆಯಲ್ಲಿ ಒಂದಾಯಿತು ಅಂತ ಅರ್ಥ. ಮೃತ ಅಂತಂದ್ರೆ ಮರಣ ಅಂತಂದ್ರೆ ಮಣ್ಣಿನ ಜೊತೆಯಲ್ಲಿ ಮಣ್ಣಾದ್ರು ಅಂತ. ಪಂಚತ್ವಂಗತಃ ಅಂತ ಹೇಳ್ತಾರೆ. ಪಂಚತ್ವ ಅಂದ್ರೂ ಸಾವು ಅಂತಾನೆ ಅರ್ಥ. ಅಂದ್ರೆ ಏನರ್ಥ? ನಮ್ಮ ದೇಹದ ಒಳಗಿನ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಅದು ಮಣ್ಣಿನ ಜೊತೆಯ ಪಂಚಭೂತಗಳಲ್ಲಿ ಲೀನ ಆಯಿತು. ಪಂಚತ್ವಂಗತ. ಇನ್ನು ಕೆಲವರು ಕನ್ನಡದಲ್ಲಿ ಹೇಳ್ತಾರೆ, ಅವನು ಸತ್ತ. ಸತ್ ಅಂತಂದ್ರೆ ಒಳಗಿನ ಜೀವನಿಗೆ ನಾಶ ಇಲ್ಲ, ಒಳಗಿನ ಜೀವ ಸತ್ಯ. ಆ ಸತ್ತಾದ ಜೀವ ಅವನು ಹೊರಗಡೆ ಬಂದ, ದೇಹಕ್ಕೆ ಚಲನೆ ಇಲ್ಲದಂತೆ ಆಯಿತು. ದೇಹದ ಒಳಗಡೆ ಚಲನೆ ಇಲ್ಲದಿರುವಿಕೆಗೆ ಸತ್ತ ಅಂತಲೂ ಕೂಡ ಹೇಳ್ತಾರೆ. ಅನೇಕ ವಿಚಾರಗಳಿದೆ ಇರಲಿ. ಹಾಗೆ ನಮ್ಮ ದೇಹದಲ್ಲಿ ಪಂಚಕೋಶಗಳಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆ ಎಲ್ಲವೂ ಕೂಡ ಆ ಜೀವನ ಜೀವಾತ್ಮನ ಜೊತೆಯಲ್ಲಿ ಅದೆಲ್ಲ ಇರ್ತದೆ. ಆ ಜೀವಾತ್ಮ ಅವುಗಳನ್ನು ತೊರೆದು ಹೊರಗಡೆ ಬರ್ತಾನೆ. ಹೀಗೆ ಯಾವ ರೀತಿ ನಾವು ಬಾಡಿಗೆ ಮನೆಗಳನ್ನು ಬದಲು ಮಾಡ್ತೀವೋ ಹಾಗೆ ಜೀವ ಈ ಮನುಷ್ಯ ದೇಹದ ಮನೆಯಿಂದ ಇನ್ನೊಂದು ಪ್ರಾಣಿಯ ದೇಹದ ಮನೆಗೆ ಹೋಗ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನರೋಪಗೃಹಾನಿ ನವೋಪರಾಣಿ. ನಾವು ನಿನ್ನೆ ಒಂದು ಬಟ್ಟೆ ಹಾಕ್ಕೊಂಡಿದ್ವಿ, ಅದು ಕೊಳೆ ಆಯಿತು. ಇವತ್ತು ನಾವು ಇನ್ನೊಂದು ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆ, ಆಗ ನಮಗೇನಾದರೂ ಬೇಸರ ಆಯ್ತಾ? ಇಲ್ಲ ತಾನೆ. ಹಾಗೆ ಯಾವತ್ತೂ ಕೂಡ ಮನುಷ್ಯ ಆ ಯಾರಾದರೂ ಮರಣ ಹೊಂದಿದರೆ ನಾವು ಬೇಸರ ಮಾಡಿಕೊಳ್ಳಿಕ್ಕಿಲ್ಲ. ಈ ದೇಹವನ್ನು ಬಿಟ್ಟ ಇನ್ನೊಂದು ಕಡೆ ಹೋದ, ಜೀವನಿಗೆ ನಾಶ ಅಂತನ್ನೋದು ಇಲ್ಲ, ಅದನ್ನು ನೆನಪಿಟ್ಟುಕೊಳ್ಬೇಕು ಆಯ್ತಾ. ಆಗ ನಮಗೆ ದುಃಖ ಆಗೋದಿಲ್ಲ. ಈಗ ಅದಕ್ಕೆ ದಾಸರು ಪದ್ಯದಲ್ಲಿ ಹೇಳ್ತಾರೆ, ಈ ಒಂದು ದೇಹ ಇದನ್ನ ಬಿಟ್ಟು ಜೀವ ಇನ್ನೊಂದು ಮನೆಯನ್ನ ಪ್ರವೇಶ ಮಾಡ್ತಾನೆ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ಕಾಯ. ನಮ್ಮ ದೇಹ ಇದು ಒಂದಿಲ್ಲ ಒಂದು ದಿವಸ ಹೋಗೋದೆ. ಯಾಕೆ ನೋಡಿ, ಒಂದು ಮಹಾವಿಷ್ಣು ಒಳ್ಳೆ ಮಾತನ್ನು ಹೇಳ್ತಾನೆ, ಯತ್ ಪ್ರಾತಃ ಸಂಸ್ಮೃತಂ ಭೋಜ್ಯಂ ಸಾಯಂ ತಚ್ಚವಿನ ಶತಿ. ಬೆಳಗ್ಗೆ ಮಾಡಿದ ಅನ್ನ ಸಾರು ನಾವೇ ಮಾಡಿದ್ದು, ರಾತ್ರಿ ಆಗುವಾಗ ವಾಸನೆ ಬರ್ತಾ ಇರ್ತದೆ. ನಾವೇ ಮಾಡಿದ ತಿನ್ನುವ ಪದಾರ್ಥವೇ ಹಾಳಾಗಬೇಕಾದ್ರೆ, ಅದೇ ಪದಾರ್ಥಗಳನ್ನು ತಿಂದು ಬೆಳೆದ ದೇಹ ನಮ್ದು ಇದು ಹಾಳಾಗದೆ ಇರ್ತದೇನು? ಹಾಗೇ ಆಗ್ತದೆ. ಆದ್ದರಿಂದ ಮರಣಕ್ಕೆ ನಾವು ಯಾವತ್ತೂ ಹೆದರಬಾರದು, ಅದು ನಿಶ್ಚಿತ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ನೀವೆಲ್ಲ ಯಾರ್ಯಾರೋ ಗೊತ್ತಿಲ್ಲ, ನಮ್ಮ ನಿಮ್ಮ ಎಲ್ಲರ ಭೇಟಿ ಆಕಸ್ಮಿಕ. ಆದರೆ ವಿಚ್ಛೇದನ ಅಂತನ್ನೋದು ಅನಿವಾರ್ಯ. ಇವತ್ತು ನಮ್ಮ ತಂದೆ ತಾಯಿ ಹಿಂದೆ ಅವರು ನಮಗೇನಾಗಿದ್ರೋ ಗೊತ್ತಿಲ್ಲ, ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು, ಅಂದಿಗಿಂದೀಗೆಂದೆಂದಿಗೂ ಗೋವಿಂದನಿದ್ದಾನೆ. ಈಗ ಅಪ್ಪ ಅಮ್ಮ ತೀರಿಕೊಂಡಾಗ ಪ್ರತಿಯೊಬ್ಬರೂ ಅಳುತ್ತಾರೆ,
ಅಯ್ಯೋ ಅಪ್ಪ ಹೋದ್ರು, ಅಯ್ಯೋ ಅಮ್ಮ ಹೋದ್ರು ಅಳಬಾರದು ನಾವು. ಯಾಕೆ? ಯಾವ ವ್ಯಕ್ತಿ ಮರಣ ಹೊಂದಿದಾಗ ಅಳತಾನೋ ಅವರ ಕಣ್ಣೀರು ಮೂಗಿನಲ್ಲಿ ಬರುವ ಕಶ್ಮಲ, ಅದನ್ನ ಯಮದೂತರು ಆ ಮರಣ ಹೊಂದಿದ ಪ್ರೇತಕ್ಕೆ ಕುಡಿಸ್ತಾರಂತೆ. ಆದ್ದರಿಂದ ಯಾರು ಯಶ್ ಆ ಬಾಂಧವೈಹಿ ಶ್ಲೇಷ್ಮ ಅದನ್ನೆಲ್ಲವನ್ನು ಕೂಡ ಕುಡಿಸ್ತಾರಂತೆ, ಅದಕ್ಕಾಗಿ ಅಳಬಾರದು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಯದಿ ವರ್ಷ ಸಹಸ್ರ ಇರಪಿ, ಸಾವಿರ ವರ್ಷ ನೀವೇನಾದರೂ ಅತ್ರೆ ಮರಣ ಹೊಂದಿದ ವ್ಯಕ್ತಿ ಮರಳಿ ಎದ್ದು ಬಂದದ್ದು ಅಂತ ಎಲ್ಲಿಯಾದರೂ ಇದೆಯಾ? ಇಲ್ಲ ತಾನೆ. ಆದ್ದರಿಂದ ನಾವು ಈ ದೇಹದ ಮೇಲಿನ ಅಭಿಮಾನವನ್ನು ಬಿಡಬೇಕು. ಎಲ್ಲರನ್ನೂ ಕೂಡ ಆ ಜೀವನಿಗೆ ಸಾವಿಲ್ಲ ಅಂತನ್ನುವ ಅರಿವು ಇರಬೇಕು. ಶಾಶ್ವತನಾದ ತಂದೆ ತಾಯಿ ಯಾರು? ನಾವೇ ಹೇಳ್ತೇವೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಯಾವಾಗಲೂ ಕೂಡ ಸಾಯದೇ ಇರುವ ವ್ಯಕ್ತಿ ಅವಿನಾಶಿತು ಮಾಂ ವಿದ್ಧಿ, ನನಗೆ ನಾಶವೇ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಕೃಷ್ಣ. ಅವರೇ ನಮ್ಮ ಅಪ್ಪ ಅಮ್ಮ ಅಂತ ಅಂದುಕೊಂಡ್ರೆ ನಮ್ಮ ಅಪ್ಪ ಅಮ್ಮನಿಗೆ ಸಾವೇ ಇಲ್ಲ. ಈ ಸಾವಿನ ಅಪ್ಪ ಅಮ್ಮನನ್ನೇ ಅಪ್ಪ ಅಮ್ಮ ಶಾಶ್ವತ ಅಂತ ತಿಳ್ಕೊಳ್ಬಾರ್ದು. ಇವರು ಕೇವಲ ಜನ್ಮ ಹೇತವಹ, ಈ ದೇಹದ ಉತ್ಪತ್ತಿಗೆ ಮಾತ್ರ ಕಾರಣರಾದ ವ್ಯಕ್ತಿಗಳು. ಆ ಅಭಿಮಾನವನ್ನು ಬಿಟ್ಟರೆ ಯಾರಿಗೂ ದುಃಖ ಅಂತ ಅನ್ನೋದು ಆಗೋದೇ ಇಲ್ಲ. ಕರ್ತವ್ಯ ಮಾಡಬೇಕು. ಹಾಗೆ ಅಂತ ತಂದೆ ತಾಯಿಗಳ ಸಾವನ್ನು ಸುಲಭವಾಗಿ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಕರ್ತವ್ಯವನ್ನು ಮಗನಾಗಿ ಏನು ಮಾಡಬೇಕು ಮಾಡಬೇಕು. ಆದರೆ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ನಮ್ಮ ಮುಂದಿನ ಕರ್ತವ್ಯಗಳನ್ನು ದುಃಖದಲ್ಲಿ ಯಾವತ್ತೂ ಮರಿಬಾರ್ದು. ಸಹಜವಾಗಿ ದುಃಖ ಆಗ್ತದೆ, ಆದರೆ ಅದು ವ್ಯರ್ಥವಾದ ದುಃಖ. ಆ ಕರ್ತವ್ಯದ ಕಡೆಗೆ ನಮಗೆ ಗಮನ ಇರಬೇಕು. ಹಾಗೆ ಆ ಪ್ರಾಣ ತದಾ ವಿಮಾನಮಾದಾಯ ನೋಡಿ, ಅಂತ್ಯಕಾಲದಲ್ಲಿ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡ್ತಾ, ಕೃಷ್ಣ ನಾಮಸ್ಮರಣೆಯನ್ನು ಮಾಡ್ತಾ, ಅಥವಾ ಅವರು ಮಾಡಲಿಲ್ಲ ಅಂತಂದರೆ ಅವರ ಪಕ್ಕದಲ್ಲಿದ್ದವರಾದರೂ ಮಾಡ್ಬೋದು, ಯಾರಾದರೂ ಮಾಡಿದರೆ ಅದನ್ನು ಕೇಳ್ತಾ ಕೇಳ್ತಾ ಪ್ರಾಣೋತ್ಕ್ರಮಣವನ್ನು ಮಾಡಿದರೆ ವಿಮಾನವನ್ನು ತೆಗೆದುಕೊಂಡು ಬಂದು ಕರೆದುಕೊಂಡು ಹೋಗ್ತಾರಂತೆ. ಹೀಗೆ ಪ್ರಾಣ ಬಿಡೋದು ತುಂಬ ಕಷ್ಟ, ಆದರೂ ಹೀಗೆ ಬಿಡಬೇಕು ಅಂತ ಗರುಡ ಪ್ರಾಣದಲ್ಲಿ ಭಗವಂತನ ಒಂದು ಉಪದೇಶ. ಸರಿ, ಪ್ರಾಣ ಹೋಯಿತು, ಆಮೇಲೆ ಏನು ಮಾಡಬೇಕು ಅಂತ ಗರುಡನ ಪ್ರಶ್ನೆ. ದೇಹದಾಹ ವಿಧಾನಂಚ ವದ ಸುಕೃತೀನಾಂ ವಿಭೋ, ಸತೀಯದಿ ಭವೇತ್ ಪತ್ನಿ ತಸ್ಯಾಶ್ಚ ಮಹಿಮಾಂ ವದ. ಅಪ್ಪ ಶ್ರೀಮನ್ನಾರಾಯಣ, ಆಯಿತು ಮರಣ ಆಯಿತು ಅಂತಿಟ್ಟು, ಹಾಗಾದರೆ ಆ ಮರಣದ ನಂತರ ಮಕ್ಕಳು ಮಾಡಬೇಕಾದ ಕರ್ತವ್ಯ ಏನು? ಹೆಂಡತಿ ಒಂದು ವೇಳೆ ಇದ್ದರೆ ಆ ಹೆಂಡತಿ ಮಾಡಬೇಕಾದ ಕರ್ತವ್ಯ ಏನು? ಇದನ್ನೆಲ್ಲವನ್ನು ಕೂಡ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಗರುಡನದ್ದು. ಅದಕ್ಕೆ ಭಗವಂತ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಶೃಣುತಾಕ್ಷ ಪ್ರವಕ್ಷಾಮಿ ಸರ್ವಮೇವ ಔರ್ಧ್ವದೇಹಿಕಂ ಯತ್ಕೃತ್ವ ಪುತ್ರ ಪೌತ್ರಾಶ್ಚ ಮುಚ್ಚಂತೆ ಪೈತೃಕಾದೃಣ. ಯಾವ ಒಂದು ಕರ್ತವ್ಯವನ್ನು ಮಕ್ಕಳು ಮಾಡಿ ಪಿತೃಗಳ ಋಣದಿಂದ ಪಾರಾಗ್ತಾರೋ ಅದನ್ನು ಹೇಳ್ತೇನೆ ಕೇಳು. ಯಾಕೆಂದರೆ ಈ ದೇಹವನ್ನು ಕೊಟ್ಟಿದ್ದರಿಂದ ತಂದೆ ತಾಯಿಗಳ ಋಣ ಅಪಾರವಾಗಿ ಆ ಮಗನಿಗೆ ಇದ್ದೇ ಇರ್ತದೆ. ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಲೇಬೇಕು. ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅದನ್ನು ಹೇಳ್ತೇನೆ ಕೇಳು ಅಂತ ಆರಂಭ ಮಾಡ್ತಾನೆ. ಇನ್ನೊಂದು ಒಳ್ಳೆ ಮಾತನ್ನು ಭಗವಂತ ಹೇಳ್ತಾ, ಕಿಂ ದತ್ತೈರ್ ಬಹುಬಿರ್ದಾನೈಹಿ ಪಿತ್ರೋರ್ ಅಂತ್ಯೇಷ್ಟಿಮಾಚರೇ ತೇನ ಅಗ್ನಿಷ್ಟೋಮ ಸದೃಶಂ ಪುತ್ರೋ ಪುತ್ರ ಫಲಮವಾಪ್ನುಯಾತ್. ಮಗನಿಗೆ ತಂದೆ ತಾಯಿಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದರೆ ಎಂಥ ಫಲ
ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ. ಹೋಮಗಳಲ್ಲಿ ಅಗ್ನಿಷ್ಠೋಮ ಯಾಗ, ವಾಜಪೇಯ ಯಾಗ, ಬೃಹತಿ ಸಹಸ್ರ ಅಂತೆಲ್ಲ ಅನೇಕ ದೊಡ್ಡ ದೊಡ್ಡ ಯಾಗಗಳಿದೆ. ಮಹಾವಿಷ್ಣು ಯಾಗ, ಋಕ್ಸಂಹಿತಾ ಯಾಗ ಅಂತೆಲ್ಲ ಇದೆ. ಅದರಲ್ಲಿ ಅಗ್ನಿಷ್ಠೋಮ ಯಾಗದ ಪುಣ್ಯ ನಮಗೆ ಬರಬೇಕು. ಪಿತ್ರೋರಂತ್ಯೇಷ್ಟಿಮಾಚರೇ, ತಂದೆ ತಾಯಿಗಳು ಮರಣ ಹೊಂದಿದಾಗ ಅವರ ಸಂಸ್ಕಾರವನ್ನು, ಅಂತ್ಯ ಸಂಸ್ಕಾರವನ್ನು ಸರಿಯಾಗಿ ಮಾಡಬೇಕು. ಅಲ್ಲಿ ಒಂದು ಮಾತು ಹೇಳ್ತಾನೆ ಪರಮಾತ್ಮ, ಕಿಂ ದತ್ತೈರ್ ಬಹುಬಿರ್ದಾನೈ ಪಿತ್ರೋರ್ ಅಂತ್ಯೇಷ್ಟಿಮಾಚರೇ. ಇಲ್ಲ, ನಾನು ಅಂತ್ಯ ಸಂಸ್ಕಾರವನ್ನೇನು ಮಾಡೋದೇ ಇಲ್ಲ, ಯಾರಿಗೋ ಫುಲ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೇನೆ, ಅವರೇ ತೊಗೊಂಡು ಹೋಗಬೇಕು, ಅವರೇ ದಹನ ಮಾಡಬೇಕು, ಅವರೇ ದಾನ ಮಾಡಬೇಕು, ಎಲ್ಲ ನಾನು ಸುಮ್ಮನೆ ಕ್ಯಾಶ್ ಕೊಡ್ತೇನೆ, ನಾನು ಯಾರಿಗೋ ಬಡವರಿಗೆ ಊಟಕ್ಕೆ ಹಾಕ್ತೇನೆ. ಬಡವರಿಗೆ ಊಟಕ್ಕೆ ಹಾಕಿದರೆ, ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಅದು ಧರ್ಮ ಆಯಿತು, ದಾನ ಆಯಿತು, ಹೊರತು ಕರ್ತವ್ಯ ಆಗಲಿಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಗನಾದವ ಮಾಡಲೇಬೇಕು. ಆ ಅಂತ್ಯಕಾಲದಲ್ಲಿ ಈ ಮರಣ ಹೊಂದಿದ ಕೂಡಲೇ ಆ ದುಃಖವನ್ನೆಲ್ಲ ಬಿಡಬೇಕು ಮಗ. ಆ ದುಃಖವನ್ನೆಲ್ಲ ಬಿಟ್ಟು ತಲೆಯನ್ನು ಬೋಳಿಸ್ಕೊಳ್ಬೇಕಂತೆ. ಕೆಲವರು ಹೇರ್ ಸ್ಟೈಲ್ ಹಾಳಾಗ್ತದೆ ಅಂತ ಗುಂಡು ಮಾಡಿಸ್ಕೊಳ್ಳೋದಿಲ್ಲ, ತಲೆ ಕೂದಲನ್ನು ತೆಗೆಯೋದಿಲ್ಲ. ಆದರೆ ಅವಶ್ಯವಾಗಿ ತಲೆ ಕೂದಲನ್ನು ಮಗನಾದವ ತೆಗಿಲೇಬೇಕು. ಇಲ್ಲ ಅಂದರೆ ಅವರನ್ನ ಮಗ ಅಂತ ಹೇಗೆ ಕರೀತಾರೆ? ಆಗ ಎಲ್ಲ ತಲೆ ಕೂದಲುಗಳನ್ನು ತೆಗೆದು ತಂದೆ ತಾಯಿಯ ಆ ಕ್ರಿಯೆಯನ್ನು ಆರಂಭ ಮಾಡಬೇಕು. ಹೊಸ ವಸ್ತ್ರವನ್ನು ಒದ್ದೆ ಮಾಡಿ ಉಟ್ಕೊಳ್ಬೇಕು. ನೋಡಿ, ಅದಕ್ಕೆ ಹೊಸ ವಸ್ತ್ರವನ್ನು ಒದ್ದೆ ಮಾಡಿ ಹಾಗೆ ಉಟ್ಕೊಳ್ಬಾರದು ಅಂತ ಉಳಿದ ಕಾಲದಲ್ಲಿ ಹೇಳ್ತಾರೆ. ಅದನ್ನು ಉಟ್ಕೊಳ್ಬೇಕಾದ ಸಮಯ ಯಾವುದು ಅಂದರೆ ಈ ಅಂತ್ಯಕಾಲ. ಅಲ್ಲಿ ಇದ್ದ ಸದ್ಯೋಜಲಂ ಸಮಾನೀಯ, ಅಲ್ಲಿದ್ದ ತಣ್ಣೀರನ್ನು ಸ್ನಾನ ಮಾಡಬೇಕು, ಶವಕ್ಕೂ ಸ್ನಾನವನ್ನು ಮಾಡಿಸಬೇಕು, ಗೋಪಿಚಂದನಾದಿಗಳನ್ನು ಹಚ್ಚಬೇಕು. ಇದನ್ನು ಎಲ್ಲ ಮಾಡಿ ಆ ಅಪ್ರದಕ್ಷಿಣವಾಗಿ ಬಂದು ಕೆಲವರು ಅವರ ಅಂತ್ಯಕಾಲದಲ್ಲಿ ಅವರಿಗೆ ಇದ್ದ ಲೋಭ ಎಲ್ಲ ಹೋಗಲಿ, ಮೋಹಗಳು ಅಂತ ಬಾಯಿ ಒಳಗಡೆ ಒಂದು ಬಂಗಾರದ ತುಂಡನ್ನು ಕೂಡ ಕೆಲವರು ಹಾಕ್ತಾರೆ. ಅದು ದೇಶಾಚಾರ ಸಂಪ್ರದಾಯ. ಅದಾದ ಮೇಲೆ ಆ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನ ಭೂಮಿಗೆ ತೆರಳಬೇಕು. ಯಾರ್ಯಾರು ಆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾರೋ ಒಂದೊಂದು ಹೆಜ್ಜೆಗೂ ಕೂಡ ಅಪಾರವಾದ ಧೃತ್ವಾ ಸ್ಕಂದೇ ಸ್ವಪಿತರಂ ಯಶ್ ಸ್ಮಶಾನಾಯ ಗಚ್ಚತಿ ಸೋ ಅಶ್ವಮೇಧ ಫಲಂ ಪುತ್ರೋ ಲಭತೆ ಚ ಪದೇ ಪದೇ. ಒಂದೊಂದು ಹೆಜ್ಜೆಗೂ ಕೂಡ ಅಪಾರವಾದ ಫಲ ಇದೆ. ಇವತ್ತು ಅನೇಕರಲ್ಲಿ ಸೋಮಾರಿತನ ಬಂದಿದೆ, ಸ್ಮಶಾನ ದೂರ ಹೇಗೆ ಹೊತ್ಕೊಂಡು ಹೋಗೋದು ಅಂತ. ಅದಕ್ಕಾಗಿ ವ್ಯಾನ್ಗಳೆಲ್ಲ ಸೃಷ್ಟಿಯಾಗಿದೆ. ಆಯಿತಾ? ನಿಜವಾಗಿ ನಾವು ಬೇರೆ ಬೇರೆ ಮತಗಳಲ್ಲಿ ನಾವು ನೋಡ್ಬೋದು, ಮುಸಲ್ಮಾನ ಪಂಥದವರು ಅವರು ದಾರಿಯಲ್ಲಿ ಹೋಗುವಾಗ ಯಾರೇ ತೀರಿಕೊಂಡಿರಲಿ ಅವರಿಗೆ ಒಂದು ಹೆಗಲು ಕೊಟ್ಟು ಬರ್ತಾರೆ. ಕಾರಣ ಏನು? ಒಂದೊಂದು ಹೆಜ್ಜೆಗೂ ಕೂಡ ಅಶ್ವಮೇಧ ಫಲ ಪ್ರಾಪ್ತಿಯಾಗ್ತಾ ಇದೆ. ಇರಲಿ, ನಮ್ಮಲ್ಲಿಯೂ ಕೂಡ ಆ ಸಂಪ್ರದಾಯ ಇದೆ, ಅನೇಕರು ಎತ್ತುಕೊಂಡು ಹೋಗ್ತಾರೆ. ನೀತ್ವಾ ಸ್ಕಂದೆ ಸ್ವಪೃಷ್ಠೇಕೆ ಸದಾ ತಾತೇನ ಲಾಲಿತ. ಅಲ್ಲ, ಈ ಯಾಕೆ ಹೆಗಲ ಮೇಲೆ ಇಟ್ಕೊಳ್ಬೇಕು ಅಂದರೆ, ನಾವು ಚಿಕ್ಕ ಪುಟ್ಟ ಮಕ್ಕಳಾಗಿದ್ದಾಗ ತಂದೆ ತಾಯಿ ನಮ್ಮನ್ನು ತಲೆ ಮೇಲೆ ಕುಡಿಸ್ಕೊಂಡಿರ್ತಾರೆ, ಹೆಗಲ ಮೇಲೆ ಕುಡಿಸ್ಕೊಂಡಿರ್ತಾರೆ. ಆಗ ನಾವು ಮಲಮೂತ್ರಗಳನ್ನು ಅವರ ಮೇಲೆ ಮಾಡಿರ್ತೇವೆ, ಆ ಋಣ ನಮ್ಮ ಮೇಲೆ ಇರ್ತದೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಶ್ಯವಾಗಿ ಹೆಗಲಿನ ಮೇಲೆ ಅವರ ಭಾರವನ್ನು ಹೊತ್ಕೊಂಡು ಹೋಗಬೇಕು. ಅದು ಮಗನ ಕರ್ತವ್ಯ ಅಂತ ಹೇಳ್ತಾರೆ. ನಂತರದಲ್ಲಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಭೂಮಿಯನ್ನು ಶುದ್ಧ ಮಾಡಿ ಚೌಕಾಕಾರವಾಗಿ ಮಂಡಲವನ್ನು ಮಾಡಿ ಚಿತೆಯನ್ನು ಸಿದ್ಧ ಮಾಡಿ ಕ್ರವ್ಯಾದಾಂತ ಅನ್ನುವ ಅಗ್ನಿಯನ್ನು ಸ್ಥಾಪನೆ ಮಾಡಿ, ಹಾಗೆ ಧನಿಷ್ಠಾ ನಕ್ಷತ್ರ ಪಂಚಕದಲ್ಲಿ ತೀರಿ ಹೋಗಿದ್ರೆ, ಧನಿಷ್ಠಾ ಪಂಚಕ ಅಂದರೆ ಧನಿಷ್ಠಾ ಪೂರ್ವಾಷಾಢ ಉತ್ತರಾಷಾಢ ಶತಭಿಷ ರೇವತಿ,
ಐದು ನಕ್ಷತ್ರದಲ್ಲಿ ತೀರಿ ಹೋಗಿದ್ರೆ ಐದು ಬೊಂಬೆಗಳನ್ನು ಮಾಡಿ ದಹನ ಮಾಡಬೇಕು. ಒಂದು ವೇಳೆ ಆ ರೀತಿ ಮಾಡಲಿಲ್ಲ ಅಂದರೆ ಆ ಮನೆಯಲ್ಲಿ ಐದು ಸಾವುಗಳಾಗ್ತದೆ. ಅದಕ್ಕಾಗಿ ಆಮೇಲೆ ನಕ್ಷತ್ರ ಶಾಂತಿಯನ್ನು ಕೂಡ ಮಾಡಬೇಕಾಗ್ತದೆ. ದಹನ ಆಗುವಾಗ ಕೆಲವು ಮಂತ್ರಗಳಿಂದ ಆಹುತಿಯನ್ನು ಕೊಡಲಿಕ್ಕಿದೆ. ಒಂದು ವೇಳೆ ಹೆಂಡತಿ ಇದ್ದರೆ, ಈಗೆಲ್ಲ ಸತೀ ಸಹಗಮನ ಪದ್ಧತಿ ಅದನ್ನು ಸರ್ಕಾರವೇ ನಿಷೇಧ ಮಾಡಿದೆ, ಆದ್ದರಿಂದ ಆ ವಿಚಾರಗಳು ಅಷ್ಟು ಇಲ್ಲಿ ಪ್ರಸ್ತುತ ಅಲ್ಲ ಅಂತ ಅಂದುಕೊಳ್ತೇನೆ. ಒಂದು ವೇಳೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಹೇಗೆ ಆ ಹೆಂಡತಿ ದೇವರಿಗೆ ನಮಸ್ಕಾರ ಮಾಡಿ ಸ್ಮಶಾನಕ್ಕೆ ಬಂದು ಫಲದಾನವನ್ನು ಮಾಡಿ ಉರಿಯುವ ಚಿತೆಯಲ್ಲಿ ಹಾರಬೇಕು. ಇವಾಗ ಯಾರೂ ಕೂಡ ಆ ರೀತಿಯೆಲ್ಲ ಇಲ್ಲ. ಆ ರೀತಿಯಾಗಿ ಮಾಡಿ ದಹನದ ನಂತರ ಮನೆಗೆ ಹೋಗಬೇಕು. ಎಲ್ಲ ಸ್ತ್ರೀಯರು ಸ್ನಾನ ಮಾಡಬೇಕು. ಇವನು ಕೂಡ ಬಾಯನ್ನು ಕಹಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಮತ್ತು ಹಾಲನ್ನು ಒಂದು ದಾರವನ್ನು ಇಟ್ಟು ಅದನ್ನು ಇಡುವಂತಹದ್ದು. ಈ ರೀತಿಯಾದ ಪ್ರಕ್ರಿಯೆ ದಹನದ ವಿಚಾರಗಳು. ಈ ದಹನವನ್ನು ಮರಣದ ನಂತರ ಯಾರು ಮರಣ ಹೊಂದಿದ್ದಾನೋ ಅವನ ಪ್ರಾಶಯೇ ನಿಂಬ ಪತ್ರಾಣಿ ಮೃದಗಸ್ಯ ಗುಣ ಅನ್ವದೇತ್. ಬೇವಿನ ಎಲೆಯನ್ನು ತಿನ್ನಬೇಕಂತೆ. ಯಾಕೆ ಅಂದರೆ ಬಾಯನ್ನು ಕಹಿ ಮಾಡಿಕೊಳ್ಬೇಕು. 14 ದಿವಸಗಳ ಕಾಲ ಶುಭ ಸ್ವೀಕಾರದ ದಿವಸ ಬಾಯನ್ನು ಸಿಹಿ ಮಾಡಿಕೊಳ್ಳೋದು. ಯಾಕೆಂದರೆ ಆಟೋಮೆಟಿಕ್ಲಿ ದುಃಖದಲ್ಲಿ ಇರ್ತೇವೆ. ಹಾಗೆ ಆ ಒಂದು ಕ್ರಿಯೆ ಎಲ್ಲ ಇದೆ. ಆ ಸಾಯಂಕಾಲದ ಹೊತ್ತು ಮೂರು ದಾರಿ ಸೇರಿದ ಜಾಗದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಲು ನೀರನ್ನು ಇಡುವಂಥ ಪದ್ಧತಿ. ಇವತ್ತು ಹೊರಗಡೆ ಇಡಲಿಕ್ಕೆ ಆಗುವುದಿಲ್ಲ, ಮನೆಯಲ್ಲಿ ಅದನ್ನು ದಾರವನ್ನು ಹಾಕಿ ಇಡುವಂತಹ ಪದ್ಧತಿ. ದಕ್ಷಿಣಕ್ಕೆ ಮುಖ ಮಾಡಿ ಒಂದು ದೀಪವನ್ನು ಇಡುವ ಪದ್ಧತಿಯು ಕೂಡ ಇದೆ. ನಂತರದಲ್ಲಿ ಆ ಅಸ್ಥಿ ಸಂಚಯನ, ಮೂರನೇ ದಿವಸ ಸ್ಮಶಾನಕ್ಕೆ ಹೋಗಿ ಅಸ್ಥಿಗಳನ್ನು ತೆಗೆದುಕೊಂಡು ಅದನ್ನು ಸಂಚಯನ ಮಾಡಿ ವಿಸರ್ಜನೆ ಮಾಡುವಂತಹ ಕ್ರಿಯೆಗಳು ಕೂಡ ಇದೆ. ಹಾಗೆ ಮುಂದೆ ದೈನಂದಿನ ಮಾಡುವಂತಹ ಕ್ರಿಯೆಗಳು, 10 ದಿವಸದ ವಿಧಿ, ವೃಷೋತ್ಸರ್ಗ, ಸಪಿಂಡೀಕರಣ, ಆ ಎಲ್ಲ ವಿಚಾರಗಳು ಕೂಡ ಇದೆ. ಆ ಎಲ್ಲ ವಿಚಾರಗಳು ಬಹಳ ವಿಶೇಷವಾದಂತಹ ವಿಚಾರಗಳು. ಅದನ್ನು ಚಿಂತನೆ ಮಾಡೋಣ ನಾಳಿನ ಸಂಚಿಕೆಯಲ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು.